ರಾಜ್ಯದಲ್ಲಿ ಪ್ರಮುಖವಾಗಿ ರಾಜ್ಯದ ಅನೇಕ ಭಾಗಗಳಲ್ಲಿ ಬರದ ಪರಿಸ್ಥಿತಿ ತಲೆದೋರಿದೆ. ಜೂನ್ ತಿಂಗಳಲ್ಲಿ ತೀವ್ರವಾದಂಥ ಮಳೆ ಕೊರತೆ ಆಗಿತ್ತು. ಜುಲೈ ತಿಂಗಳಿನಲ್ಲಿ ರಾಜ್ಯದಲ್ಲಿ ವಾಡಿಕೆಗಿಂತ ಶೇಕಡಾ 28% ಹೆಚ್ಚು ಮಳೆ ಆಗಿತ್ತು. ಆಗಸ್ಟ್ ತಿಂಗಳಲ್ಲಿ ಮತ್ತೆ ವಾಡಿಕೆಗಿಂತ ತೀವ್ರ ಕೊರತೆ ಆಗಿದೆ. ಒಟ್ಟಾರೆ ಇವತ್ತಿನ ದಿನಕ್ಕೆ ನಾವು ಲೆಕ್ಕ ಹಾಕಿದಾಗ ಕರ್ನಾಟಕದಲ್ಲಿ ಆಗಬೇಕಾಗಿದ್ದಂಥ ವಾಡಿಕೆ ಮಳೆಗೆ ಹೋಲಿಸಿದಾಗ ಇವತ್ತು ಶೇಕಡ 26% ಮಳೆ ಕೊರತೆ ರಾಜ್ಯದಲ್ಲಿ ಇದೆ. ವಾಡಿಕೆ ಮಳೆಗೆ ಹೋಲಿಸಿದಾಗ ಶೇಕಡ 26% ಒಟ್ಟಾರೆ ಮಳೆ ಕೊರತೆ ರಾಜ್ಯದಲ್ಲಿ ತಲೆದೋರಿದೆ. ಈ ಹಿನ್ನೆಲೆಯಲ್ಲಿ ನಾವು ಆಗಸ್ಟ್ 22 ಕ್ಯಾಬಿನೆಟ್ ಸಬ್ ಕಮಿಟಿಯ ಮೀಟಿಂಗ್ ಅನ್ನು ಮಾಡಿ ಆವತ್ತಿನ ದಿನದ ಪ್ರಕಾರ 113 ತಾಲೂಕುಗಳಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಅಂದರೆ ಕನಿಷ್ಠ 60% ಮಳೆ ಕೊರತೆ ಇರಬೇಕು ಹಾಗೂ ಕನಿಷ್ಠ 3 ವಾರ ಶುಷ್ಕ ವಾತಾವರಣ ಅಂದರೆ ಮಳೆ ಆಗದೇ ಇರುವಂತಹದ್ದು, ಈ ಎರಡು ಕಡ್ಡಾಯ ಮಾನದಂಡಗಳ ಪ್ರಕಾರ 113 ತಾಲೂಕುಗಳು ಎಲಿಜಿಬಲ್ ಆಗಿದ್ದವು. ಅವುಗಳಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಹೇಳುತ್ತೆ ಕಡ್ಡಾಯವಾಗಿ ಬೆಳೆ ಸಮೀಕ್ಷೆ ಮಾಡಬೇಕು ಅಂತ, ಅದಕ್ಕೆ ಅವರು ಗ್ರೌಂಡ್ ಟ್ರುತ್ತಿಂಗ್ ಅಂತ ಕರೀತಾರೆ. ಸೊ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ 10 ದಿನಗಳ ಅವಕಾಶವನ್ನು ಕೊಟ್ಟು ನಾವು ಎಲ್ಲ ಜಿಲ್ಲೆಗಳಿಗೆ 113 ತಾಲೂಕಿನಲ್ಲಿ ಗ್ರೌಂಡ್ ಟ್ರುತ್ತಿಂಗ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ವಿ. ಅದರ ಪ್ರಕಾರ ಆ 113 ತಾಲೂಕುಗಳಲ್ಲಿ ಗ್ರೌಂಡ್ ಟ್ರುತ್ತಿಂಗ್ ಮಾಡಿ ವರದಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಒಟ್ಟಾರೆ 113 ತಾಲೂಕಿನಲ್ಲಿ ನೋಡಿದಾಗ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರವಾಗಿ ಸುಮಾರು 62 ತಾಲೂಕುಗಳು ಬರ ಘೋಷಣೆಗೆ ಅರ್ಹವಾಗುವಂಥ ತಾಲೂಕುಗಳು ಆಗಿದ್ದಾವೆ. ಇನ್ನು ಉಳಿದ ಕಡೆ ನಮಗೆ ಬೆಳೆ ಸಮೀಕ್ಷೆ ಗ್ರೌಂಡ್ ಟ್ರುತ್ತಿಂಗ್ ಮಾಡಿದ ನಂತರ ಬೆಳೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ ಅಂತೇಳಿ ಅಧಿಕಾರಿಗಳಿಂದನೂ ಮಾಹಿತಿ ಬಂದಿದೆ, ಜನಪ್ರತಿನಿಧಿಗಳಿಂದ ಮಾಹಿತಿ ಬಂದಿದೆ, ರೈತ ಸಂಘಟನೆಗಳಿಂದ ಮಾಹಿತಿ ಬಂದಿದೆ, ಹಾಗೂ ಸಚಿವರು ಕೂಡ ಅನೇಕ ಜಿಲ್ಲೆಗಳಿಂದ ಫೋನ್ ಮಾಡಿ ಬೆಳೆ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ, ನೀವು ಬೆಳೆ ಸಮೀಕ್ಷೆ ಮಾಡಿದ ನಂತರ ಮತ್ತಷ್ಟು ಬೆಳೆ ಹಾನಿ ಆಗಿದೆ ಅನ್ನುವಂಥ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ 113 ತಾಲೂಕಿನಲ್ಲಿ 62 ತಾಲೂಕು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಬರ ಘೋಷಣೆಗೆ ಅರ್ಹ ಇರುವ ತಾಲೂಕುಗಳಾದರೆ ಇನ್ನ 51 ತಾಲೂಕುಗಳು ಯಾವುವು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಮೀಟ್ ಮಾಡಿಲ್ಲ ಅಂಥ ತಾಲೂಕುಗಳಲ್ಲಿ ಮತ್ತೊಮ್ಮೆ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ಇವತ್ತು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.